ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಣಿಗಳು ಜೀವ ಜಂತುಗಳಿರುವ ಏಕೈಕ ಗ್ರಹ ಅಂದ್ರೆ ಅದು ಭೂಮಿ ಇದು ನಮಗೆ ಗೊತ್ತಿರೋದೇ ಇಲ್ಲಿ ಭೂಮಿ ಮೇಲೆ ಜೀವಿಗಳು ಬದುಕೋದಕ್ಕೆ ಪ್ರಮುಖ ಕಾರಣವಾಗ್ತಾ ಇರೋದು ಇಲ್ಲಿರುವ ನೀರು ನೀರೇ ಇಲ್ಲ ಅಂದ್ರೆ ಯಾವ ಜೀವ ಜಂತುವು ಬದುಕೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಹೀಗಾಗಿನೆ ಈ ನೀಲಿ ಗ್ರಹ ಜೀವಿಗಳಿಗೆ ಆವಾಸ ಸ್ಥಾನ ಆಗಿದೆ ಆದ್ರೆ ಈ ಭೂಮಿ ಮೇಲೆ ನೀರು ಅನ್ನೋದು ಕೋಟ್ಯಂತರ ವರ್ಷಗಳ ಹಿಂದೆ ಬಂತು ಅಂತ ವಿಜ್ಞಾನಿಗಳು ಹೇಳ್ತಾರೆ ಹಾಗೆ ನಮ್ಮ ಸಾಗರಗಳ ಕಾಣುವ ಅಗಾಧ ನೀರಿನ ಪ್ರತಿಯೊಂದು ಬಿಂದು ಕೂಡ ಭೂಮಿಯ ಉಗಮದ ಕಥೆಯನ್ನ ಹೇಳುತ್ತೆ ಅನ್ನೋದು ಸಂಶೋಧಕರ ಅಭಿಪ್ರಾಯ ಹಾಗೆ ಭೂಮಿ ಅನ್ನೋದು ಉಗಮಗೊಂಡ ಸಹಸ್ರಾರು ವರ್ಷಗಳ ನಂತರ ಇಲ್ಲಿಗೆ ನೀರು ಬಂತು ಅನ್ನೋದರ ಜೊತೆ ಜೊತೆಗೆ ಈ ನೀರು ಹೇಗೆ ಬಂತು ಅನ್ನೋದನ್ನ ಕೂಡ ನಮ್ಮ ಪುರಾತನ ಗ್ರಂಥಗಳು ಹೇಳಿವೆ ನಮ್ಮ ಹಿರಿಯರು ಅದನ್ನ ಕಥೆಗಳ ರೂಪದಲ್ಲಿ ಹೇಳಿದ್ದಾರೆ ಅವರು ಹೇಳಿರೋದನ್ನೇ ಸೈನ್ಸ್ ನ ರೂಪದಲ್ಲಿ ನಮ್ಮ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ ಈಗ ನಮ್ಮ ಹಿರಿಯರು ಈ ಹಿಂದಿನ ಋಷಿ ಮುನಿಗಳು ಹಾಗೆ ಆ ಹಳೆಯ ವಿಜ್ಞಾನ ವಿಜ್ಞಾನಿಗಳು ಹೇಳಿದ್ದ ಅಭಿಪ್ರಾಯ ಏನಿತ್ತು ಅದಕ್ಕೆ ಪುಷ್ಟಿ ಸಿಗ್ತಾ ಇದೆ ನಾಸಾದ ಸಂಶೋಧನೆ ಈ ಹಿಂದಿನ ವಿಜ್ಞಾನಿಗಳ ಅಭಿಪ್ರಾಯ ಸರಿ ಇದೆ ಅಂತ ಹೇಳ್ತಾ ಇದೆ ಹಾಗಾದ್ರೆ ಏನದು ಹೊಸತಾಗಿ ನಾಸಾ ಮಾಡಿದ ಸಂಶೋಧನೆ ಇಲ್ಲಿ ನಾಸಾ ಹೊರಹಾಕಿರುವ ಅತ್ಯದ್ಭುತವಾದ ಮಾಹಿತಿ ಆದರೂ ಏನು ಈ ಹಿಂದೆ ಈ ಜಗತ್ತು ನಂಬಿದ್ದ ಸತ್ಯ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಇಡೀ ಜಗತ್ತಿನ ವಿಜ್ಞಾನಿಗಳ ಗುರಿ ಈಗ ಒಂದೇ ಅದು ನಮ್ಮ ಭೂಮಿಯನ್ನು ಬಿಟ್ಟು ಬೇರೆ ಗ್ರಹದಲ್ಲಿ ನೀರಿದೆಯಾ ಅನ್ನೋದನ್ನು ಪತ್ತೆ ಮಾಡೋದು ಯಾಕೆಂದ್ರೆ ಯಾವ ಗ್ರಹದಲ್ಲಿ ನೀರಿರುತ್ತೋ ಆ ಗ್ರಹದಲ್ಲಿ ಮನುಷ್ಯ ಸೇರಿದ ಹಾಗೆ ವಿವಿಧ ರೀತಿಯ ಜೀವ ಜಂತುಗಳು ಪರಿಸರ ಪ್ರಕೃತಿ ಇದೆಲ್ಲ ನಿರ್ಮಾಣವಾಗೋದಿಕ್ಕೆ ಬದುಕೋದಿಕ್ಕೆ ಸಾಧ್ಯ ಆಗುವ ವಾತಾವರಣ ಇರುತ್ತೆ ಅನ್ನೋದು ವಿಜ್ಞಾನಿಗಳ ನಂಬಿಕೆ ಹೀಗಾಗಿನೇ ಚಂದ್ರನ ಮೂಲೆ ಮೂಲೆಯನ್ನ ಜಗತ್ತಿನ ಪ್ರಖ್ಯಾತ ವಿಜ್ಞಾನ ಸಂಸ್ಥೆಗಳು ತಡಕಾಡ್ತಾ ಇವೆ ಹುಡುಕಾಡ್ತಾ ಇವೆ ಅಮೆರಿಕ ಚೈನಾ ಜಪಾನ್ ಯುರೋಪ್ ಭಾರತ ಸೇರಿದ ಹಾಗೆ ನಾನಾ ದೇಶಗಳು ಅನ್ಯ ಗ್ರಹಗಳಲ್ಲಿ ನೀರನ್ನು ಹುಡುಕುವ ಕೆಲಸದಲ್ಲಿ ನಿರತವಾಗಿವೆ ಅದಕ್ಕಾಗಿನೇ ಸಾಕಷ್ಟು ಮಿಷನ್ ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಸಿಕ್ಕಿರೋ ರಿಸಲ್ಟ್ ಮಾತ್ರ ಅಷ್ಟೊಂದು ಆಶಾದಾಯಕವಾಗಿ ಕಾಣ್ತಾ ಇಲ್ಲ ಈ ಹಿಂದೆ ಭಾರತ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿದೆ ಅನ್ನೋದನ್ನ ಪತ್ತೆ ಮಾಡ್ತು ಆದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲ ಭಾರತ ಅಷ್ಟೇ ಅಲ್ಲದೆ ಚೈನಾ ಕೂಡ ಚಂದ್ರನ ದಕ್ಷಿಣ ಧ್ರುವವನ್ನ ಕಾನ್ಸಂಟ್ರೇಟ್ ಮಾಡ್ತು ಆದ್ರೆ ಅವರಿಗೂ ನೀರಿನ ಪ್ರತ್ಯಕ್ಷ ಇರುವಿಕೆ ಅಲ್ಲಿ ಸಿಕ್ಕಿಲ್ಲ ಸೊ ನೀರು ಅನ್ನೋದು ತುಂಬಾ ಮುಖ್ಯವಾದ ವಸ್ತು ಅನ್ನೋದು ಇದರಿಂದ ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇದೆ ಇನ್ನು ಈ ಜಗತ್ತಲ್ಲಿ ಮೂರನೇ ವಿಶ್ವ ಯುದ್ಧ ಅಂತ ಏನಾದ್ರು ಆದ್ರೆ ಅದು ಕೂಡ ನೀರಿಗಾಗಿನೇ ಆಗುತ್ತೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಯಾಕೆಂದ್ರೆ ನೀರು ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮನುಷ್ಯ ಬದುಕೋದಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ ಮತ್ತು ನೀರಿನ ಪ್ರಮಾಣ ದಿನೇ ದಿನೇ ಕಡಿಮೆ ಕೂಡ ಆಗ್ತಾ ಹೋಗುತ್ತೆ ಹೀಗಾಗಿ ನೀರು ಮುಂದಿನ ದಿನಗಳಲ್ಲಿ ಜಗತ್ತಿನ ಅತಿ ಮುಖ್ಯ ಮತ್ತು ಅತ್ಯಂತ ಬೆಲೆ ಬಾಳುವ ವಸ್ತು ಹಾಗೆ ಇವತ್ತು ವೈಜ್ಞಾನಿಕ ಜಗತ್ತಿಗೆ ಕೂಡ ತುಂಬಾ ಅಚ್ಚರಿಯನ್ನು ಉಂಟು ಮಾಡ್ತಾ ಇರೋದು ಇದೇ ನೀರು ಯಾಕೆಂದ್ರೆ ನಮ್ಮ ಅಕ್ಕಪಕ್ಕದ ಯಾವುದೇ ಗ್ರಹದಲ್ಲೂ ಇಲ್ಲದ ನೀರು ಈ ಭೂಮಿಗೆ ಮಾತ್ರ ಹೇಗೆ ಬಂತು ಅನ್ನೋ ಪ್ರಶ್ನೆ ಇವತ್ತಿಗೂ ಸಾಕಷ್ಟು ಜನರನ್ನ ಕಾಡ್ತಲೇ ಇದೆ ಅದಕ್ಕೆ ಇಲ್ಲಿವರೆಗೆ ಅವರು ಕಂಡುಕೊಂಡಿರುವ ಉತ್ತರ ಅಂದ್ರೆ ನೂರಾರು ಕೋಟಿ ವರ್ಷಗಳ ಹಿಂದೆ ಈ ಭೂಮಿಗೆ ಸಾಕಷ್ಟು ಉಲ್ಕೆಗಳು ಬಂದ ಪಳಿಸಿದ್ವು ಆ ಉಲ್ಕೆಗಳು ನೂರಾರು ಸಾವಿರಾರು ಕೋಟಿಗಳಷ್ಟಿದ್ವು ಆ ರೀತಿ ಭೂಮಿಗೆ ಬಂದು ಬಿದ್ದ ಉಲ್ಕೆಗಳಲ್ಲಿ ಧೂಮಕೇತುಗಳಲ್ಲಿ ಕ್ಷುದ್ರ ಗ್ರಹಗಳಲ್ಲಿ ನೀರಿನ ಅಂಶ ಇತ್ತು ಯಾವಾಗ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಆ ಉಲ್ಕೆಗಳು ಭೂಮಿಯನ್ನು ತಲುಪಿದ್ವು ಅವುಗಳ ಜೊತೆ ಜೊತೆಗೆ ನೀರು ಕೂಡ ಭೂಮಿಗೆ ಬಂದು ಸೇರ್ಕೊಳ್ತು ಅವುಗಳಲ್ಲಿ ಒಂದೊಂದೇ ಹನಿ ನೀರು ಒಟ್ಟಾಗಿ ಈ ಭೂಮಿ ಮೇಲೆ ಸಾಗರಗಳು ರೂಪುಗೊಂಡು ಅಂತ ವಿಜ್ಞಾನಗಳು ಹೇಳುತ್ತವೆ ಈಗ ಆ ವಾದಕ್ಕೆ ಪುಷ್ಟಿ ಸಿಗ್ತಾ ಇದೆ ಅದಕ್ಕೆ ಕಾರಣವಾಗ್ತಾ ಇರೋದು ನಾಸಾದ ಸಂಶೋಧನೆ ಗೆಳೆಯರೆ ಕೆಲ ವರ್ಷಗಳ ಹಿಂದೆ ನಾಸಾ ಒಂದು ಸಂಶೋಧನೆಯನ್ನು ಕೈಗೆತ್ತಿಕೊಳ್ತು ಕ್ಷುದ್ರ ಗ್ರಹಗಳಲ್ಲಿ ಏನಾದರೂ ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಮುಂದಾಯಿತು ಅಷ್ಟೇ ಅಲ್ಲದೆ ಕ್ಷುದ್ರ ಒಂದರ ಸಣ್ಣ ಭಾಗವನ್ನು ಕೂಡ ನಾಸಾದ ವಿಜ್ಞಾನಿಗಳು ಭೂಮಿಗೆ ತರಿಸಿದ್ರು ಇದರ ನಡುವೆ ನಾಸಾದ ಟೆಲಿಸ್ಕೋಪ್ ಒಂದು ಐರಿಸ್ ಹಾಗೂ ಮೊಲಿಸ್ಸಾ ಎಂಬ ಎರಡು ಕ್ಷುದ್ರ ಗ್ರಹಗಳ ಮೇಲೆ ನೀರಿನ ಅಂಶ ಇದೆಯಾ ಅನ್ನೋದನ್ನು ಪತ್ತೆ ಮಾಡಿತು ಇದು ಭೂಮಿಯ ಉಗಮದ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಡೋದಕ್ಕೆ ಶುರು ಮಾಡ್ತು ಇಲ್ಲಿ ಈ ಅಂಶವನ್ನು ಹೊರಹಾಕ್ತಾ ಇರೋದು ನಾಸಾದ ಸೋಫಿಯಾ ಅನ್ನೋ ಟೆಲಿಸ್ಕೋಪ್ ಸೋಫಿಯಾ ಅಂದ್ರೆ ಸ್ಟಾರ್ಟೋಸ್ಫಿರಿಕ್ ಅಬ್ಸರ್ವೇಟರಿ ಫಾರ್ ಎನ್ಫ್ರಾರೆಡ್ ಆಸ್ಟ್ರೋನಮಿ ಅನ್ನೋ ಟೆಲಿಸ್ಕೋಪ್ ಈ ಅಂಶವನ್ನ ಹೊರಹಾಕಿದೆ ಹಾಗೆ ನೋಡಿದ್ರೆ ಇವತ್ತು ಆ ಟೆಲಿಸ್ಕೋಪ್ ಕಾರ್ಯನಿರ್ವಹಿಸ್ತಾ ಇಲ್ಲ ಅದು ಈಗ ನಿವೃತ್ತಗೊಂಡಿದೆ ಆದರೆ ಈ ಹಿಂದದ್ದು ನಾಸಾಗೆ ಕೊಟ್ಟಿರುವ ಮಾಹಿತಿ ಇದೆಯಲ್ಲ ಅದು ನೀರಿನ ಬಗ್ಗೆ ಅತಿ ಮುಖ್ಯವಾದ ಅತ್ಯಂತ ಅಮೂಲ್ಯವಾದ ರಹಸ್ಯವನ್ನೇ ಹೊರಹಾಕಿದೆ ಈ ಟೆಲಿಸ್ಕೋಪ್ ಕ್ಷುದ್ರ ಗ್ರಹಗಳಲ್ಲಿ ನೀರಿದೆ ಅನ್ನೋ ಅಂಶವನ್ನು ಬಹಿರಂಗಪಡಿಸಿದ್ದು ವಿಜ್ಞಾನಿಗಳ ವಾದಕ್ಕೆ ಇದು ಪುಷ್ಟಿಯನ್ನು ಕೊಡ್ತಾ ಇದೆ ಅಲ್ಲ ಟೆಲಿಸ್ಕೋಪ್ ಅಲ್ಲಿ ನೀರಿನ ಅಂಶವನ್ನು ಹೇಗೆ ಪತ್ತೆ ಮಾಡಲಾಯಿತು ಅನ್ನೋ ಕುತೂಹಲ ನಿಮಗೆ ಇದ್ದಿರಬಹುದು ಹಾಗೆ ನೋಡಿದ್ರೆ ನಾವು ಭೂಮಿಯ ಮೇಲೆ ನೋಡುವ ನೀರಿನ ಹಾಗೆ ಕ್ಷುದ್ರ ಗ್ರಹಗಳಲ್ಲಿ ನೀರಿನ ಅಂಶ ಆಗೋದಿಲ್ಲ ಬದಲಾಗಿ ನೀರಿದೆ ಅನ್ನೋದನ್ನ ಹೇಳುವಂತ ಕೆಲ ಗುಣಗಳು ಮಾತ್ರ ಅದರಲ್ಲಿ ಪತ್ತೆ ಆಗುತ್ತವೆ ಹೀಗಾಗಿ ನೀರಿನ ಅಂಶ ಆ ಕ್ಷುದ್ರ ಗ್ರಹಗಳಲ್ಲಿ ಇರಬಹುದು ಅನ್ನೋ ನಿರ್ಣಯಕ್ಕೆ ವಿಜ್ಞಾನಿಗಳು ಬರ್ತಾ ಇದ್ದಾರೆ ಇಲ್ಲಿ ಕ್ಷುದ್ರ ಗ್ರಹಗಳ ಮೇಲೆ ಸಂಶೋಧನೆಗಳನ್ನ ಮಾಡೋದಕ್ಕೆ ನಾಸಾದ ವಿಜ್ಞಾನಿಗಳಿಗಿದ್ದ ಪ್ರಮುಖ ಕಾರಣ ಅಂದ್ರೆ ಈ ದೊಡ್ಡ ದೊಡ್ಡ ಗ್ರಹಗಳು ರೂಪುಗೊಳ್ಳುವುದರಲ್ಲಿ ಕ್ಷುದ್ರ ಗ್ರಹಗಳ ಪಾತ್ರ ತುಂಬಾನೇ ಮುಖ್ಯ ಅನ್ನೋದನ್ನ ವಿಜ್ಞಾನಿಗಳು ಮನಗಂಡರು ಹೀಗಾಗಿ ಈ ಕ್ಷುದ್ರ ಗ್ರಹಗಳನ್ನ ಅಧ್ಯಯನ ಮಾಡಿದರೆ ಅಲ್ಲಿ ನಮಗೆ ಬಹುದೊಡ್ಡ ಸುಳಿವು ಸಿಗಬಹುದು ಅಂತ ಅವರಿಗೆ ಅನ್ನಿಸ್ತು ಸೊ ನಾಸಾದಲ್ಲಿನ ಅನಿಸಿಯಾ ಅರಾಯಡಾಂಡೋ ಅವರ ತಂಡ ಸಂಶೋಧನೆಗಾಗಿ ಸಿಲಿಕೇಟ್ ಹೇರಳವಾಗಿರುವ ಪಾರ್ಥೆನೋಪ್ ಮತ್ತು ಮೆಲ್ಪೋಮೆನ್ ಅನ್ನ ಹೊಂದಿರುವ ನಾಲ್ಕು ಕ್ಷುದ್ರ ಗ್ರಹಗಳನ್ನ ಆಯ್ಕೆ ಮಾಡಿಕೊಳ್ತು ಈ ಕ್ಷುದ್ರ ಗ್ರಹಗಳ ಮೇಲೆ ಸೋಫಿಯಾದ ಫೈಂಟ್ ಇನ್ಫ್ರಾರೆಡ್ ಕ್ಯಾಮರಾಗಳನ್ನ ಬಳಸಿ ಒಂದು ಉಚಿತವಾದ ಬೆಳಕಿನ ಕಿರಣವನ್ನ ಆ ಗ್ರಹಗಳತ್ತ ಹರಿಸಲಾಯಿತು ಆ ಬೆಳಕನ್ನ ಕ್ಷುದ್ರ ಗ್ರಹದ ಭಾಗಗಳು ಹೇಗೆ ಹೀರಿಕೊಳ್ಳುತ್ತವೆ ಅನ್ನೋದರ ಆಧಾರದ ಮೇಲೆ ಆ ಕ್ಷುದ್ರ ಗ್ರಹಗಳಲ್ಲಿ ನೀರಿದೆಯಾ ಇಲ್ವಾ ಅನ್ನೋ ಅಭಿಪ್ರಾಯಕ್ಕೆ ಬರಲಾಯಿತು ಇಲ್ಲಿ ಸೋಫಿಯಾ ಬಿಡುಗಡೆ ಮಾಡಿದ್ದ ಬೆಳಕಿನ ಕಿರಣಗಳಲ್ಲಿ ಐರಿಸ್ ಮತ್ತು ಮೊಸಾಲಿಯಾ ಕ್ಷುದ್ರ ಗ್ರಹಗಳು ಆರು ಮೈಕ್ರೋಮೀಟರ್ ನಷ್ಟು ತರಂಗಾಂತರವನ್ನ ಹೀರಿಕೊಂಡಿದ್ವು ಇದು ನೀರಿದ್ದರೆ ಮಾತ್ರ ಸಾಧ್ಯ ಆಗುತ್ತೆ ಹೀಗಾಗಿ ಈ ಕ್ಷುದ್ರ ಗ್ರಹಗಳಲ್ಲಿ ಅನ್ನೋ ನಿರ್ಧಾರಕ್ಕೆ ಅನಿಸಿಯಾ ಅರೆಂಡೋ ಮತ್ತು ಅವರ ತಂಡ ಬಂತು 이거 이가... ಕ್ಷುದ್ರ ಗ್ರಹದ ನೀರಿನ ಅಣುಗಳು ಪತ್ತೆಯಾಗಿರುವುದು ನಮ್ಮ ಸೌರವ್ಯೂಹದಲ್ಲಿ ನೀರಿನ ಲಭ್ಯತೆಯ ಬಗ್ಗೆ ಹೊಸ ಅವಕಾಶಗಳನ್ನ ತೆರೆದಿಡ್ತಾ ಇದೆ ಸೋಫಿಯಾದಿಂದ ಕಲೆ ಹಾಕಿದ ದತ್ತಾಂಶಗಳನ್ನ ಅವಲೋಕನ ಮಾಡಿ ಈ ಮಾಹಿತಿಯನ್ನು ವಿಜ್ಞಾನಿಗಳು ಕೊಡ್ತಾ ಇದ್ದಾರೆ ಗೆಳೆಯರೆ ಹಾಗೆ ನೋಡಿದ್ರೆ ಈ ಕ್ಷುದ್ರ ಗ್ರಹಗಳಿಗೆ ಸಂಬಂಧಪಟ್ಟ ಹಾಗೆ ನೀರಿನ ಚರ್ಚೆ ಆಗ್ತಾ ಇರೋದು ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಕ್ಷುದ್ರ ಗ್ರಹವನ್ನ ಅಧ್ಯಯನ ಮಾಡಿ ತಂದಿದ್ದ ಮಾದರಿಗಳನ್ನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ನೀರಿದೆ ಅನ್ನೋ ಮಾಹಿತಿ ಗೊತ್ತಾಗಿತ್ತು ಈಗ ಬಹಿರಂಗಗೊಳ್ತಾ ಇರೋ ಹೊಸ ವಿಷಯ ಏನು ಅಂದ್ರೆ ಕ್ಷುದ್ರ ಗ್ರಹಗಳ ಮೇಲ್ಮೈಯಲ್ಲಿ ನೀರಿರುವ ಸಾಧ್ಯ ತೆಗಳು ದಟ್ಟವಾಗಿವೆ ಅನ್ನೋದು ಹಿಂದಿನ ಚಂದ್ರನ ದಕ್ಷಿಣ ಧ್ರುವದಲ್ಲಿ ನೀರಿನ ಅಂಶವನ್ನ ಟೆಲಿಸ್ಕೋಪ್ ಪತ್ತೆ ಮಾಡ್ತು ಅಲ್ಲದೆ ನಮ್ಮ ಭಾರತದ ಚಂದ್ರಯಾನ ಒಂದರ ಅಧ್ಯಯನದಲ್ಲಿ ಮೊದಲ ಬಾರಿಗೆ ನೀರಿರುವ ವಿಷಯ ತಿಳಿದು ಈ ಸಂದರ್ಭದಲ್ಲಿ ನಾವು ಮರೆಯೋ ಹಾಗಿಲ್ಲ ಆಗಿಂದ ಗ್ರಹ ಕ್ಷುದ್ರಗ್ರಹ ಗ್ರಹ ನೀರು ಅಂತೆಲ್ಲ ಹೇಳ್ತಿದ್ದೀನಿ ಈ ಕ್ಷುದ್ರ ಗ್ರಹಗಳು ಅಂದ್ರೆ ಯಾವುವು ಅನ್ನೋ ಕುತೂಹಲ ನಿಮ್ಮಲ್ಲಿರಬಹುದು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ವರ್ಷಗಳ ಹಿಂದೆ ನಮ್ಮ ಸೌರವ್ಯೂಹ ರಚನೆಯಾಗುವ ಸಂದರ್ಭದಲ್ಲಿ ಅಂತರಿಕ್ಷದಲ್ಲಿನ ಧೂಳು ಹಾಗೂ ಇನ್ನಿತರ ಕಣಗಳೆಲ್ಲ ಸೇರಿ ಘನ ರೂಪದ ವಸ್ತುಗಳಾಗಿ ಕೊನೆಗೆ ಗ್ರಹಗಳು ಹಾಗೂ ಕಾಯಗಳು ಸೃಷ್ಟಿಯಾದವು ಆ ನಂತರ ಎಲ್ಲ ಗ್ರಹಗಳು ಸೃಷ್ಟಿಯಾದ ಮೇಲೆ ಅಳಿದುಳಿದ ಕಾಯಗಳೇ ಈ ಕ್ಷುದ್ರ ಗ್ರಹಗಳು ಅನಿಸ್ಕೊಂಡು ಅವು ಈ ಹಿಂದೆ ಬಿಲಿಯನ್ ಗಟ್ಟಲೆ ವರ್ಷಗಳಿಂದ ಕೂಡ ಹೀಗೆ ಇವೆ ಅವು ಜನ್ಮ ಪಡಿತಾ ಇರುತ್ತವೆ ನಾಶ ಆಗ್ತಾ ಇರುತ್ತವೆ ಹೀಗೆ ತಮ್ಮ ತಮ್ಮ ಕಕ್ಷೆಯಲ್ಲಿ ಸುತ್ತುವ ಈ ಕ್ಷುದ್ರ ಗ್ರಹಗಳು ಕೆಲವೊಮ್ಮೆ ತಮ್ಮ ತಮ್ಮಲ್ಲಿ ಬೇರೆ ಕಾಯಗಳಿಗೆ ಡಿಕ್ಕಿ ಹೊಡೆಯೋದು ಉಂಟು ಕೆಲವೊಮ್ಮೆ ಸುತ್ತ ಹಾಕುವಾಗ ಇತರ ಗ್ರಹಗಳ ಗುರುತ್ವಾಕರ್ಷಣ ಬಲಕ್ಕೆ ಸಿಲುಕಿ ಆ ಗ್ರಹದ ಕಡೆಗೆ ಆಕರ್ಷಿತಗೊಂಡು ಚಂದ್ರನಂಥ ಕಾಯಗಳಾಗಿ ಉಪಗ್ರಹಗಳ ತರ ರೂಪುಗೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ ಬುಧ ಮಂಗಳ ಶನಿ ಯುರೇನಸ್ ಮುಂತಾದ ಗ್ರಹಗಳ ಉಪಗ್ರಹಗಳು ಸೃಷ್ಟಿಯಾಗಿದ್ದೆ ಈ ಕ್ಷುದ್ರ ಗ್ರಹಗಳು ಪರಸ್ಪರ ಆಕರ್ಷಿಸಿಕೊಂಡು ಪರಿಣಾಮ ಇನ್ನು ಈ ಕ್ಷುದ್ರ ಗ್ರಹಗಳಲ್ಲೇ ಅತ್ಯಂತ ದೊಡ್ಡ ಕ್ಷುದ್ರನನ್ನ ಸೆರೆಸ್ ಅಂತ ಕರೀತಾರೆ ಇದನ್ನ ಇಟಾಲಿಯನ್ ವಿಜ್ಞಾನಿ ಗಿಸೆಪ್ಪಿ ಪಿಯಾಜಿ ಸಾವಿರದ ಎಂಟುನೂರ ಒಂದರಲ್ಲಿ ಕಂಡು ಹಿಡಿದ್ರು ನಮ್ಮ ಭೂಮಿಯ ಸುತ್ತ ಸುತ್ತುವ ಚಂದ್ರನ ನಾಲ್ಕನೇ ಒಂದು ಭಾಗದಷ್ಟು ದೊಡ್ಡದಾಗಿ ಇರುವ ಈ ಸೆರಸ್ ಬುಧ ಮತ್ತು ಮಂಗಳ ಗ್ರಹಗಳ ನಡುವೆ ಕಂಡು ಉಳಿದ ಕ್ಷುದ್ರ ಗ್ರಹಗಳಿಗೆ ಹೋಲಿಸಿದ್ರೆ ವಿಭಿನ್ನ ರೂಪವನ್ನು ಹೊಂದಿರುವ ಇದು ಗೋಳಾಕಾರದಲ್ಲಿದೆ ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯನ ಹತ್ತಿರಕ್ಕೆ ಹೋದಂತೆ ಶಾಖ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ತಾಪಮಾನ ಕೂಡ ಅಲ್ಲಿ ಹೆಚ್ಚು ಆದರೆ ಸೂರ್ಯನಿಂದ ದೂರ ಆದಷ್ಟು ತಂಪು ಹೆಚ್ಚಾಗುತ್ತೆ ಹೀಗಾಗಿ ಸೂರ್ಯನಿಗೆ ಹತ್ತಿರ ಸುತ್ತುವ ಕ್ಷುದ್ರ ಗ್ರಹಗಳಲ್ಲಿ ಸಿಲಿಕೇಟ್ ಅಂಶ ಹೆಚ್ಚಾಗಿರುತ್ತೆ ಆದರೆ ಅದರಲ್ಲಿ ಐಸ್ನ ಅಂಶ ಇರೋದಿಲ್ಲ ಆದರೆ ಸೂರ್ಯನನ್ನು ದೂರದಿಂದ ಸುತ್ತುವ ಕ್ಷುದ್ರ ಗ್ರಹಗಳಲ್ಲಿ ಮಂಜುಗಡ್ಡೆಯಂಥ ರಚನೆ ಇರುತ್ತೆ ಹೀಗಾಗಿ ಸೂರ್ಯನಿಂದ ಎಷ್ಟು ದೂರದಲ್ಲಿ ಯಾವ ಕ್ಷುದ್ರ ಗ್ರಹ ಇದೆ ಅನ್ನೋದರ ಮೇಲೆ ಅವುಗಳಲ್ಲಿನ ನೀರಿನ ಲಭ್ಯತೆಯ ಬಗ್ಗೆ ಅಧ್ಯಯನ ಮಾಡುವುದು ಸುಲಭ ಅಂತಾರೆ ವಿಜ್ಞಾನಿಗಳು ಅಲ್ಲದೆ ನೀರಿನ ಅಧ್ಯಯನವೂ ಕೂಡ ಸುಲಭ ಸಾಧ್ಯ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ನಮ್ಮ ಭೂಮಿಯಲ್ಲಿ ನೀರು ಸಂಗ್ರಹವಾಗೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕ್ಷುದ್ರ ಗ್ರಹಗಳು ಧೂಮಕೇತುಗಳು ಮತ್ತು ಉಲ್ಕೆಗಳು ಅಂತ ಹೇಳಲಾಗ್ತಾ ಇತ್ತು ಅದು ಹೇಗೆ ಅನ್ನೋದು ಈಗ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿಯನ್ನ ಹೊರತುಪಡಿಸಿ ಕೂಡ ನೀರಿದೆ ಆದ್ರೆ ಅದು ಕ್ಷುದ್ರ ಗ್ರಹಗಳಲ್ಲಿ ಉಲ್ಕೆಗಳಲ್ಲಿ ಇದೆ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇರೋ ವಿಷಯ ಒಟ್ಟಲ್ಲಿ ಕ್ಷುದ್ರ ಗ್ರಹಗಳು ನಮ್ಮ ಭೂಮಿಯನ್ನು ಅಪ್ಪಳಿಸಿದಾಗ ಅವುಗಳಲ್ಲಿದ್ದ ನೀರು ಭೂಮಿಯನ್ನ ಸೇರ್ತು ಅನ್ನೋ ಈ ಹಿಂದಿನ ನಂಬಿಕೆಯನ್ನ ಈಗ ನಡೆದಿರುವ ಸಂಶೋಧನೆಗಳು ಪುಷ್ಟೀಕರಿಸ್ತಾ ಇವೆ ಅದೇ ರೀತಿ ಬ್ರಹ್ಮಾಂಡದಲ್ಲಿ ನೀರನ್ನು ಹುಡುಕ್ತಾ ಇರುವ ವಿಜ್ಞಾನಿಗಳಿಗೆ ಆದಷ್ಟು ಬೇಗ ಮತ್ತೊಂದಷ್ಟು ಗ್ರಹಗಳಲ್ಲಿ ನೀರಿದೆ ಅನ್ನೋ ಅಂಶ ಪತ್ತೆಯಾಗಲಿ ಅವು ಕೂಡ ಒಂದಲ್ಲ ಒಂದು ದಿನ ವಾಸಯೋಗ್ಯವಾಗುವ ಸಾಧ್ಯತೆಗಳು ಗೋಚರವಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ